ಏನು ಒಂದು ವಾರಕ್ಕೆ ಮುಂಚೆನೇ ಆ ಸಿಮ್ ತಗೊಂಡಿದ್ದಾರಾ ಅದು ಏಜೆಸ್ ಲೇಔಟ್ ಅಲ್ಲಿ ತಗೊಂಡಿದ್ದಾರಾ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಸರ್ ಮೇಡಂ ಆ ಸಿಮ್ ಅನ್ನು ರಾಜೇಶ್ವರಿ ಅನ್ನೋರ ಹೆಸರಲ್ಲಿ ಒಂದು ವಾರಕ್ಕೆ ಮುಂಚೆನೇ ತಗೊಂಡಿದ್ದಾರಂತೆ ಡ್ಯಾಮ್ ಇಟ್ ಒಂದು ವಾರದ ಹಿಂದೆ ಸತ್ತು ಹೋಗಿರೋ ಹೆಣ್ಣಿನ ಆಧಾರ್ ಕಾರ್ಡ್ ಅನ್ನು ಯೂಸ್ ಮಾಡ್ಕೊಂಡು ಸಿಮ್ ಕಾರ್ಡ್ ತಗೊಂಡಿದ್ದಾರೆ ಅಂತಂದ್ರೆ ಅವರು ಸಾಮಾನ್ಯವಾದವರಲ್ಲ ದೊಡ್ಡ ಕ್ರಿಮಿನಲ್ ಇರಬೇಕು हेलो ಏನ್ ಭೈರವಿ ರಾಜೇಶ್ವರಿ ಅವರನ್ನ ಕಂಡುಹಿಡಿಯೋಕೆ ತುಂಬಾ ಕಷ್ಟಪಡ್ತಿರೋ ಹಾಗಿದೆ ಅವನೇ ಲೈನ್ ಅಲ್ಲಿ ಇದಾನೆ ಮ್ಯೂಟ್ ಮಾಡಿದಿನಿ ನೀವು ಬೇಗ ಟ್ರೇಸ್ ಮಾಡಿ ಮೇಡಂ ನಾನು ರೆಡಿ ನೀವು ಮ್ಯೂಟ್ ತೆಗೆದು ಮಾತಾಡಿ ಯಾರು ಮಾತಾಡ್ತಾ ಇರೋದು ಯಾಕೆ ನಿನಗೆ ಗೊತ್ತಿಲ್ವಾ ನನ್ನ ಕಾಲ್ನ ಮ್ಯೂಟ್ ಹಾಕಿ ಟ್ರೇಸ್ ಮಾಡಕ್ಕೆ ಹೇಳ್ತಿರಬೇಕಲ್ವಾ ನೀನು ಯೂನಿಫಾರ್ಮ್ ಹಾಕೊಂಡ ಮೇಲೆ ಮಾತ್ರ ಕ್ರಿಮಿನಲ್ಸ್ ನ ನೋಡಿರ್ತೀಯ ಆದ್ರೆ ನಾನು ಕ್ರಿಮಿನಲ್ ಆಗಿ ಹುಟ್ಟಿದವನು ನನ್ನನ್ನ ನೀನು ಅಷ್ಟು ಸುಲಭವಾಗಿ ಕಂಡುಹಿಡಿಯೋಕೆ ಆಗಲ್ಲ ಯಾವನ್ನೋ ಮದುವೆ ಮಾಡ್ಕೊಂಡು ಒಂದು ಮಗು ಬೇರೆ ಮಾಡ್ಕೊಂಡಿದ್ದೀಯ ಸುಮ್ಮನೆ ಆ ಮಗು ನೋಡ್ಕೊಂಡು ಇದ್ಬಿಡು ಅದೇ ಬೆಟರ್ ಇಲ್ಲ ಅಂದ್ರೆ ನನ್ನ ಜೊತೆ ಸೇರ್ಕೋ ಆ ಬಯ್ಯ ಗಣೇಶ್ ಕೊಲೆ ಕೇಸ್ನ ಬಿಟ್ಬಿಡು ಕೋರ್ಟ್ ಅಲ್ಲಿ ಎಷ್ಟೋ ಕೇಸ್ಗಳು ಪೆಂಡಿಂಗ್ ಇವೆ ಇದರಲ್ಲಿ ನೀನು ಹೋರಾಡಿ ಶಾಂತಮೂರ್ತಿನ ಆಚೆ ಕರ್ಕೊಂಡು ಬಂದು ಏನು ಸಾಕ್ಸೋಕಾಗುತ್ತೆ ಹೇಳು ನನ್ನ ದಾರಿಯಿಂದ ಅಡ್ಡ ಸರಿದ್ರೆ ಸರಿ ಇಲ್ಲ ಅಂದ್ರೆ ನಾಳೆ ಅಶ್ವಿನ್ ಮಾವ ಫೋನ್ ಮಾಡ್ತಾ ಇದ್ದಾರೆ ಹಲೋ ಅಶ್ವಿನ್ ಮಾವ ಎಲ್ಲಿದ್ದೀಯಾನು ಯಾಕ್ ಮಾವ ಇಲ್ಲೇ ಶಾಪಿಂಗ್ ಮಾಲ್ಗೆ ಬಂದಿದ್ದೆ ಜೊತೆಲಿ ಯಾರು ಯಾರು ಇದ್ದಾರೆ ಜೊತೆಲಿ ಯಾರು ಇಲ್ಲ ಮಾವ ನಾನು ಒಬ್ಳೇ ಬಂದಿದ್ದೀನಿ ಏನು ವಿಷಯ ಏನಿಲ್ಲ ಒಂದು ಅಂತ್ಯ ಹಾಡಬೇಕಿತ್ತು ಏನು ಅಂತ್ಯ ಹಾಡಬೇಕಾ ಐ ಮೀನ್ ನಮ್ಮಿಬ್ರು ಲೈಫ್ ವಿಚಾರದ ಬಗ್ಗೆ ಒಂದು ಡಿಸಿಷನ್ ಬರಬೇಕಿತ್ತು ಮಾವ ನೀವಿಲ್ಲದೆ ನನ್ನ ಲೈಫ್ ಅಲ್ಲಿ ಏನಿದೆ ಹೇಳಿ ಸರಿ ಹಾಗಿದ್ರೆ ನಾನು ಹೇಳೋ ಜಾಗಕ್ಕೆ ನೀನು ಬರಕಾಗುತ್ತಾ ಇದೇನ್ ಮಾವ ನನ್ನ ಕಿವಿಲಿ ನಾನೇ ನಂಬಕ್ಕೆ ಆಗ್ತಿಲ್ಲ ನಿಮ್ಮನ್ನ ಏಕಾಂತವಾಗಿ ಮೀಟ್ ಮಾಡಬೇಕು ಮನಸ್ಪಿಚ್ಚಿ ಮಾತಾಡಬೇಕು ಜಾಲಿಯಾಗಿ ನಾವಿಬ್ರೇ ಸುತ್ತಾಡಬೇಕು ಅಂತ ಎಷ್ಟಿನಿಂದ ಕಾಯ್ತಿದ್ದೀನಿ ಗೊತ್ತಾ ಓಹೋ ತುಂಬಾನೇ ದೊಡ್ಡ ಲಿಸ್ಟ್ ಇದೆ ಹಾಗಾದ್ರೆ ಈಗಲೇ ಹೊರಟು ಬಾ ನಿನ್ನ ಎಷ್ಟು ಬೇಗ ಹೊರಟು ಬರ್ತೀಯೋ ಅಷ್ಟೇ ಬೇಗ ನಿನ್ನನ್ನ ಕಳಿಸ್ಕೊಡ್ತೀನಿ ಅಯ್ಯೋ ನನ್ನನ್ನು ಕಳಿಸ್ಕೊಡೋದಕ್ಕೆ ಅಷ್ಟೇನು ಅರ್ಜೆಂಟ್ ಮಾವ ನಾವಿಬ್ರೆ ಇಡೀ ದಿನ ಜೊತೆಗಿದ್ರು ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋರಿಲ್ಲ ನೀವಿವಾಗ ಎಲ್ಲಿದ್ದೀರಾ ಹೇಳಿ ಓಕೆ ಮಾವ ನಾನು ಇವಾಗಲೇ ಹೊರಡ್ತೀನಿ ಸರಿ ಮಾವ ಬಾಯ್ ಅನು ಅನು ಅಶ್ವಿನ್ ಏನು ಹೇಳಿದ್ನೆ ಇವತ್ತು ನನ್ನನ್ನ ಮೀಟ್ ಮಾಡಬೇಕಂತೆ ಓ ನಮ್ಮಿಬ್ಬರ ಲೈಫ್ ಬಗ್ಗೆ ಏನೋ ಮುಖ್ಯವಾದ ನಿರ್ಧಾರ ತಗೋಬೇಕಂತೆ
ನನ್ ಜೊತೆ ಅವ್ರೆಷ್ಟು ಖುಷಿಯಾಗಿ ಮಾತಾಡಿದ್ರು ಗೊತ್ತಾ? ಅಲ್ಲಿಗೆ ಪೂಜಾ ಕತೆ ಮುಗಿದೋಯ್ತು ಅಂತ ಅರ್ಥ. ನಾನು ಇವಾಗ್ಲೇ ಹೊರಡ್ತೀನಿ. ಇಂಥ ಒಂದು ಟರ್ನಿಂಗ್ ಪಾಯಿಂಟ್ ನನ್ನ ಲೈಫ್ ಅಲ್ಲಿ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಚಿಕ್ಕಿ. ಏನಾಯ್ತು ಚಿಕ್ಕಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಅಲ್ಲ, ಅಶ್ವಿನ್ ದಿಢೀರಂತ ಈ ರೀತಿ ಬದಲಾಗೋದಕ್ಕೆ ಏನ್ ಕಾರಣ ಅಂತ. ಅನು, ನನ್ಗೆ ಯಾಕೋ ಅನುಮಾನ ಬರ್ತಿದೆ ಕಣೆ. ಸರಿ, ಹೇಗೋ ಬದಲಾಗಿದಾನಲ್ಲ, ನೀನ್ ಯೋಚನೆ ಮಾಡ್ಬೇಡ, ನಾವು ನಿನ್ ಜೊತೆ ಬರ್ತೀವಿ. ಸರಿ ಮೇಡಮ್ರೇ, ಮೋಸ್ಟ್ಲಿ ಕೆಮಿಕಲ್ ಸ್ಪ್ರೇ ಮಾಡಿದವನು ಅಂತ ಗೊತ್ತಾಗಿ ಕರಿತಿದಾನು ಏನೋ. ಅಲ್ಗೆ ಹೋದ್ಮೇಲೆ ಪ್ಲೇಟ್ ಚೇಂಜ್ ಮಾಡ್ಬಿಟ್ರೇನು? ಅರ್ಜುನ್ ಕೂಡ ಮೊದ್ಮೊದ್ಲು ಮದ್ವೆನೆ ಬೇಡ ಅಂತಿದ್ದವನು, ಆಮೇಲೆ ಬದ್ಲಾಗ್ಲಿಲ್ವಾ? ನೋಡೋಣ ಇವನು ಹೇಗೋ ಏನೋ. ಜೊತೆಗೆ ನಾವಿಬ್ರಿದ್ರೆ ಗೊತ್ತಾಗತ್ತೆ. ಅನು, ಸರಿ ಹೊರಡೋಣ ಬಾ. ಅಲ್ಲ ಚಿಕ್ಕಿ, ಅಶ್ವಿನ್ ಮಾವ ಅಪರೂಪಕ್ಕೆ ನನ್ನನ್ನು ಮೀಟ್ ಮಾಡೋದು ಕರೆದಿದ್ದಾರೆ. ಮಧ್ಯದಲ್ಲಿ ನಿಮ್ಮಿಬ್ಬರನ್ನ ನೋಡಿದ್ರೆ ಅವ್ರು ಡಿಸ್ಟರ್ಬ್ ಆಗ್ತಾರೋ ಏನೋ, ಅದಕ್ಕೆ ನಾನು ಮುಂದೆ ಹೋಗಿರ್ತೀನಿ. ನೀವು ಸಪರೇಟ್ ಆಗಿ ನಿಂತ್ಕೊಂಡು ವಾಚ್ ಮಾಡ್ತಾ ಇರಿ. ನಾವು ಯಾವಾಗಲೂ ವಾಚ್ ಮಾಡ್ತಾನೆ, ವಾಚ್ ಮಾಡ್ತೀವಿ. ನಡಿಯಮ್ಮ ಬಾ. ಅನು, ನಿನಗೋಸ್ಕರ ಹೇಗ್ ಕಾಯ್ತಿದ ನೋಡೆ. ಅರು, ಅವನ್ ಕಣ್ಣೋಡಮ್ಮ, ಫುಲ್ ರೊಮ್ಯಾಂಟಿಕ್ ಮೂಡ್ ನಲ್ಲಿ ಇದ್ದಂಗ ಅವನೇ. ಈ ಟೈಮ್ ನಲ್ಲಿ ನೀನ್ ಅಲ್ಗೆ ಹೋದ್ರೆ ಸುಮ್ನೆ ಇರಿ. ಹೋಗು ಹೋಗು. ಅನು, ಮೇಡಮ್ ಅವರೇ, ಪಕ್ಕದಲ್ಲಿರೋರೇ ನಿಮ್ ಕಣ್ಣಿಗೆ ನೆಟ್ಟ ಕಾಣಲ್ಲ, ಅಂತದ್ರಲ್ಲಿ ಅಷ್ಟು ದೂರ ಇರೋನ್ ಕಣ್ಣಲ್ಲಿ ನಿಮಗ್ ರೊಮ್ಯಾಂಟಿಕ್ ಫೀಲ್ ಕಾಣಿಸ್ಬಿಡ್ತಾ? ಸುಮ್ನಿರಿ ಮೇಡಮ್ ಅವರೇ, ಕಾರ್ಯ ವಸ್ತು ನಿಮ್ ಕೈ ಕಾಲು ಹಿಡಿತೀನಿ. ಇನ್ನು ಅವ್ಳು ಖುಷಿ ಪಡಿಸಿ ಅಟ್ಟ ಏರ್ಸೋದ್ರೊಳಗೆ ತಪ್ಪೇನಿದೆ? ಏನಂದ್ರೆ? ಅಲ್ಲ ಮೇಡಮ್ ರೇ, ಅರು ನಮ್ಮನೆ ಸೊಸೆಯಾಗಿ ಬರ್ತಿದ್ದ ಹಾಗೆ ನಮ್ಮನೆ ಕೀಚೈಲಿ ಅವ್ಳು ಸೊಟ್ಟಕ್ ಸೇರುತ್ತೆ. ಸ್ಟ್ರೇಪರ್ ಕರ್ಸಿಗೆ ಅವಳ ಹತ್ರ ಕೈ ಚಾಚಬೇಕಾಗುತ್ತೆ. ಅದಕ್ಕೆ ಕುರಿನ ಕುಪ್ಸಾರ ಅಂತ. ಕುರಿ ಕುಬ್ದಷ್ಟು ನಮ್ಗೆ ಲಾಭ ಅಲ್ವಾ? ರೀ, ಅಲ್ಲೇನ್ ನಡೆಯುತ್ತೆ ನೋಡೋಣ ಬನ್ನಿ. ಬನ್ನಿ ಬನ್ನಿ ಬನ್ನಿ. ಅಶ್ವಿನ್ ಮಾವ, ನೀವ್ ನನ್ನನ್ನ ಒಬ್ಬಳನೇ ಕರೆದಿದ್ದು ನನ್ ತುಂಬಾ ಖುಷಿ ಆಯ್ತು. ಅದಕ್ಕೆ ಒಂದ್ ನಿಮಿಷನೂ ವೇಸ್ಟ್ ಮಾಡದೆ ನೀನ್ ಕರೆದ ತಕ್ಷಣ ಬಂದ್ಬಿಟ್ಟೆ. ನನಗೂ ಅಷ್ಟೇ, ನೀನ್ ಒಬ್ಳೇ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ಆಗ್ಲೇ ಅಲ್ವಾ ನಾನು ಅನ್ಕೊಂಡಿದ್ ಮಾಡಕ್ಕಾಗೋದು. ಆ ದಿನಕ್ಕೋಸ್ಕರನೇ ನಾನು ಇಷ್ಟು ದಿನ ಕಾಯ್ತಾ ಇದ್ದೆ ಮಾವ. ನಾನು ಒಂದೇ ಒಂದಿನ ನಿಮ್ ಜೊತೆ ಬಾಳಿದ್ರೆ ಸಾಕು, ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ಒಂದು ದಿನ ಅಲ್ಲ, ಒಂದು ಕ್ಷಣನೂ ಬಾಳಕ್ಕಾಗಲ್ಲ. ಅನು, ನಿನಗೊಂದು ಇಂಪಾರ್ಟೆಂಟ್ ಫ್ರೆಂಡ್ನ ಮೀಟ್ ಮಾಡಿಸ್ಬೇಕು. ಯಾರ ಮಾವ ಅದು? ವೈಟ್ ವೈಟ್, ಯಾಕಷ್ಟೊಂದು ಅರ್ಜೆಂಟು? ಕರಿತೀನಿರು. ಏನನು, ಆಶ್ಚರ್ಯ ಆಗ್ತಿದ್ಯಾ ಅಥವಾ ಭಯ ಆಗ್ತಿದ್ಯಾ? ಏನ್ರಿ ಇದು, ಅನುನ ಒಂಟಿಯಾಗಿ ಬರೋದಕ್ಕೆ ಹೇಳ್ಬಿಟ್ಟು ಇವನ್ ಪೂಜಾನ್ ಕರ್ಕೊಂಡ್ ಬಂದಿದ್ದಾನಲ್ಲ.
ಅಲ್ಲ ಮೋಸ್ಟ್ಲಿ ಇಬ್ರು ಮದುವೆ ಮಾಡ್ಕೋತಾನೇನೋ ನಿಮ್ಮನ್ನ. ಯಾಕನು ಹಾಗ್ ನೋಡ್ತಿದ್ಯಾ? ಓ, ಪೂಜಾ ಸತ್ತಿಲ್ಲ ಅಂತನಾ? ಅದು ನೀವೇನ್ ಹೇಳ್ತಿದ್ದೀರಾ ಅಂತ ನನಗ್ ಅರ್ಥ ಆಗ್ತಿಲ್ಲ ಮಾವ. ನನಗೆಲ್ಲ ಗೊತ್ತು, ಅದಕ್ಕೆ ನನಗೆ ಬರಕ್ ಹೇಳಿದ್ದು. ಒಂದ್ ನಿಮಿಷ ತಡಿ, ಬಂದೆ. ಏನಿದು ಪೆಟ್ರೋಲ್ ಸುರಿತಿದ್ದಾನಲ್ಲ ಮಾವಾ? ರೀ ಬನ್ರಿ, ಹೋಗಿ ಕಾಪಾಡೋಣ. ಅಯ್ಯೋ ಸುಮ್ನಿರಿ ಮೇಡಮ್ರೆ, ನಾವ್ ಅಲ್ಗೆ ಹೋಗೋದು, ಅವ್ಳನ್ನ ಕಾಪಾಡಕ್ ಹೋಗೋದು, ಪೆಟ್ರೋಲ್ ನಮ್ಮೇಲೆ ಸುರಿಯೋದು, ಇದೆಲ್ಲ ಬೇಕಾ? ಬೇಡಸ್ಬಿಡಿ ಅನು ಪಾಪ ರೀ, ಬನ್ನಿ ಹೋಗೋಣ. ಓ ಸುಮ್ನಿರಿ ಮೇಡಮ್ರೆ, ನೀವು ಏನನು ನಿನ್ ಜೀವದ ಮೇಲೆ ಅಷ್ಟೊಂದು ಆಸೆನಾ? ಅಯ್ಯೋ ಏನ್ ಅಲ್ಲಿ ನೋಡ್ತಾ ಇದೀಯಾ? ನಿನ್ ಜೊತೆ ಯಶೋಧರಾಗೋ ಬಂದಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಯ್ಯೋ ಹೇಗಾದ್ರೂ ಇಲ್ಲಿಂದ ಎಸ್ಕೇಪ್ ಹಾಕೊಂಡು ನಡೀರಿ ಮೇಡಮ್ರೆ. ನೋಡಲಿ ಅವರಿಬ್ರು ಹೇಗೆ ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಅದಕ್ಕೆ ಹೇಳೋದು, ಕೆಟ್ಟವ್ರ ಸಾಹಸ ಮಾಡಬಾರ್ದು ಅಂತ. ಮಾವ ಏನ್ ಮಾಡ್ತಿದ್ದೀರಾ? ಮಾವ ಮಾವ ಬೇಡ. ಬೇಡ, ಬಿಟ್ಬಿಡು. ನಾವು ಅವಳ ತರನೇ ನಡ್ಕೊಂಡ್ರೆ ನಮಗೂ ಅವಳಿಗೂ ಏನ್ ವ್ಯತ್ಯಾಸ ಅಶ್ವಿನ್? ಅಲ್ಲ ಅನು, ನನ್ಕೊಂದು ಮಾತ್ರಕ್ಕೆ ಅಶ್ವಿನ್ ನಿನಗೆ ಸಿಕ್ಬಿಡ್ತಾನೆ ಅಂತ ಹೇಗ್ ಅನ್ಕೊಂಡೆ? ಪ್ರೀತಿ ಅನ್ನೋದು ಬಲವಂತಕ್ಕೆ ಬರೋದಲ್ಲ, ಅದು ತಾನಾಗೆ ಮನ್ಸಿಂದ ಹುಟ್ಟಬೇಕು. ಅಲ್ಲ ಅನು, ನೀನ್ ನನ್ನ ಕೊಲ್ಲೋ ಮಟ್ಟಕ್ಕೆ ಹೋದ್ಯಲ್ಲ, ನನ್ನ ಕಷ್ಟಪಟ್ಟು ಸಾಕಿದ ಅಪ್ಪ ಅಮ್ಮ ಇಷ್ಟು ನೋವು ಅನುಭವಿಸ್ತಾರೆ ಅಂತ ಸ್ವಲ್ಪನೂ ಯೋಚನೆ ಮಾಡ್ಲಿಲ್ವಾ? ನಿನ್ನಂತ ಕೆಲವ್ರು ಹೀಗೆ ಆವೇಶದಲ್ಲಿ ಕೊಲೆ ಮಾಡಿ ಜೀವನ ಪೂರ್ತಿ ಜೈಲಲ್ಲಿ ಕೊಳಿತಾ ಆಮೇಲೆ ರಿಯಲೈಸ್ ಆಗ್ತಾರೆ. ಇನ್ಮೇಲೆ ಈ ತರದ್ದೆಲ್ಲ ಯೋಚನೆ ಮಾಡಿದ್ರೆ ನಿನ್ನ ನೀನೇನ್ ಹೆದರ್ಬೇಡ. ನಮಗ್ ಕೆಟ್ಟದ್ ಮಾಡಿದವ್ರಿಗೂ ನಾವು ಒಳ್ಳೇದನ್ನೇ ಬಯಸ್ತೀವಿ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಒಳ್ಳೆ ತಂದಲ್ಲೇ ಬೆಳೆಸಿದ್ದಾರೆ. ಆದ್ರೆ ಯಾವಾಗ್ಲೂ ಟೈಮ್ ಹೀಗೆ ಇರುತ್ತೆ ಅಂತ ಅನ್ಕೋಬೇಡ. ನಿನ್ನಿಂದ ಪೂಜಾಗ್ ಮತ್ತೇನಾದ್ರು ತೊಂದ್ರೆ ಆದ್ರೆ ನಿನ್ನನ್ನ ಜೀವಂತವಾಗಿ ಉಳ್ಚಲ್ಲ, ಹುಷಾರ್.
ಕಡಾಬ್ರ ಗೀಲಿ ಗೀಲಿ ಜೀವು ಮಂತ್ರನೂ ಇಲ್ಲ ಏನು ಇಲ್ಲ ಸುಮ್ಮನೆ ಮೈಂಡ್ ಡೈವರ್ಟ್ ಮಾಡೋದಕ್ಕೆ ಒಂದು ಚಿಕ್ಕ ಸೈಕಾಲಜಿ ಟ್ರೀಟ್ಮೆಂಟ್ ಅಷ್ಟೇ ದೊಡ್ಡತ್ತೆ ದೊಡ್ಡತ್ತೆ ಹಾ ಕಲ್ಪನಾ ಏನತ್ತೆ ನಾನು ಬಂದಿರೋದು ಗೊತ್ತಾಗದೆ ಏನಷ್ಟೊಂದು ಗಂಭೀರವಾಗಿ ಯೋಚನೆ ಮಾಡ್ತಿದ್ದೀರಾ ನಾನು ಸೇವಂತಿ ಬಗ್ಗೆ ಯೋಚಿಸುತ್ತಿದ್ದೆ ಕಲ್ಪನಾ ನನಗೆ ಸೇವಂತಿ ನೋಡ್ತಾ ಇದ್ರೆ ನಮ್ಮ ಶಾಂತನ್ ನೋಡಿದ ಹಾಗೆ ಅನ್ಸುತ್ತೆ ದೊಡ್ಡತ್ತೆ ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ ಹೌದಾ ಹೌದು ಅತ್ತೆ ನೀವು ನಿಮ್ಮ ಕಾಲ್ ನೋಗೆ ಸೇವಂತಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿದಕ್ಕೆ ನೀವು ಶಾಂತನ್ ಜೊತೆ ಸೇವಂತಿನ ಕಂಪೇರ್ ಮಾಡಿ ಹೇಳಿದ್ರಲ್ಲ ಹೌದು ಆ ಡೌಟ್ ನನಗೂ ಇದೆ ಅತ್ತೆ ಏನು ಹೇಳ್ತಿದೀಯಾ ಕಲ್ಪನಾ ಹೌದು ಅತ್ತೆ ಒಂದ್ಸಲ ಅತ್ತೆಗೆ ತುಂಬಾನೇ ಹುಷಾರಿಲ್ಲದೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರು ಆಗ ಡಾಕ್ಟರ್ ಬ್ಲಡ್ ಕೊಡಬೇಕು ಅಂತ ಹೇಳಿದ್ರು ಹಾಗಾದ್ರೆ ಅನ್ನೂನೇ ಕೊಟ್ಟಿರಬೇಕಲ್ವಾ ಯಾಕೆಂದ್ರೆ ಪ್ರಮೋದ ಶಾಂತ ಅನು ಮೂರು ಜನಂತೂ ಒಂದೇ ಬ್ಲಡ್ ಗ್ರೂಪ್ ನನಗೆ ಶಾಂತ ಆವಾಗಲೇ ಹೇಳಿದ್ಲು ಅತ್ತೆ ಆದ್ರೆ ಅನು ಬ್ಲಡ್ ಕೊಡಲಿಲ್ಲ ಅತ್ತೆಗೆ ಅನುನೇ ಬ್ಲಡ್ ಕೊಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ವಿ ಆದ್ರೆ ಅನು ಕೊನೆ ಮೂಮೆಂಟ್ ಅಲ್ಲಿ ನನ್ನ ಕೈಲಿ ಬ್ಲಡ್ ಕೊಡಕ ಆಗಲ್ಲ ಅಂತ ಹೇಳಿಬಿಟ್ಲು ಕೊನೆಗೆ ಸೇವಂತಿನೇ ಬಂದು ಅತ್ತೆದು ನಂದು ಒಂದೇ ಬ್ಲಡ್ ಗ್ರೂಪ್ ಅಂತ ಅವಳೆ ಕೊಟ್ಲು ಅವಳು ಏನಾದರೂ ಆ ಟೈಮ್ ಅಲ್ಲಿ ಬ್ಲಡ್ ಕೊಡದೆ ಹೋಗಿದ್ರೆ ಅತ್ತೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿರ್ತಿತ್ತು ಅಷ್ಟೇ ಅಲ್ಲ ಅತ್ತೆ ನೀವು ಬರಕ್ ಮುಂಚೆ ನಾವೆಲ್ಲ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ ಅಶ್ವಿನನು ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಬಾರದು ಅಂತ ಅತ್ತೆ ಹರಕೆ ಹೊತ್ಕೊಂಡಿದ್ರು ಅಲ್ಲಿಗೆ ಹೋದಾಗ ಏನಾಯ್ತು ಗೊತ್ತಾ ಅಯ್ಯೋ ಇದೇನಿದು ನೈವೇದ್ಯ ಎಲ್ಲ ಕಪ್ಪಾಗಿದೆಯಲ್ಲ ಏನು ನೋಡಿ ಅಮ್ಮ ಇದೇನಿದು ತೆಂಗಿನಕಾಯಿ ಕೆಟ್ಟೋಗಿದೆ ಇಷ್ಟೆಲ್ಲ ನಡೀತು ಓಕೆ ಆದ್ರೆ ಇಬ್ರು ಒಂದೇ ಆಶ್ರಮದಲ್ಲಿ ಬೆಳೆದೋರಲ್ವಾ ಹೌದು ದೊಡ್ಡತೆ ಮತ್ತೆ ಇಷ್ಟು ವರ್ಷ ಅವ್ರ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿರ್ಲಿಲ್ವಾ ಅನುಗೆ ಚಂದ್ರಕಾಂತೆ ಅವ್ರ ಅಪ್ಪ ಅಂತ ಅವಳಿಗೆ ಹೇಗೆ ಗೊತ್ತಾಯ್ತು ಅವಳು ಏನ್ ರೀಸನ್ ಇಟ್ಕೊಂಡು ಈ ಮನೆ ಸೇರ್ಕೊಂಡ್ಲು ದೊಡ್ಡತೆ ಅವಳು ಇದ್ದಿದ್ದ ಆಶ್ರಮದಲ್ಲಿ ಅವಳು ಚಿಕ್ಕ ವಯಸ್ಸಲ್ಲಿ ಹಾಕೊಂಡಿದ್ದ ಡ್ರೆಸ್ ಚೈನ್ ಫೋಟೋ ಎಲ್ಲ ಆಶ್ರಮ ನಡೆಸ್ತಿದ್ರಲ್ಲ ಶಾಂತಮೂರ್ತಿ ಅವರು ಅದನ್ನೆಲ್ಲ ಎತ್ತಿಟ್ಟಿದ್ರಂತೆ ಅದೆಲ್ಲ ಓಕೆ ಕಲ್ಪನಾ ಅನುನೇ ಚಂದ್ರಕಾಂತ್ ಮಗಳು ಅಂತ ಗೊತ್ತಾದ್ಮೇಲೆನೆ ಆ ಸಾಕ್ಷಿಗಳನ್ನ ತಂದು ತೋರ್ಸಕ್ ಸಾಧ್ಯ ಚಂದ್ರಕಾಂತೆ ಅವ್ರ ಅಪ್ಪ ಅಂತ ಅವಳು ಹೇಗ್ ತಿಳ್ಕೊಂಡ್ಲು ಸಮಥಿಂಗ್ ಈಸ್ ರಾಂಗ್ ಏನ್ ದೊಡ್ಡಜ್ಜಿ ಮನೆಗೆ ಬರ್ತಿದ್ದ ಹಾಗೆ ಫುಲ್ ಡಿಟೆಕ್ಟಿವ್ ಕೆಲಸ ಶುರು ಮಾಡ್ಕೊಂಡಿದ್ದೀರಾ ವೆರಿ ಗುಡ್ ಏನ್ ವೆರಿ ಗುಡ್ ಏನೋ ಅಲ್ಲ ದೊಡ್ಡ ಕ್ರಿಮಿನಲ್ ಲಾಯರ್ ಹಾಗೆ ಹೀಗೆ ಅಂತ ಅಷ್ಟೊಂದು ಬಿಲ್ಡಪ್ ತಗೊಳ್ತಾರೆ ಈ ಮನೆಗೊಬ್ಳು ಮೊಮ್ಮಗಳು ಅಂತ ಹೇಳ್ಕೊಂಡು ಯಾರೋ ಬಂದು ಸೇರ್ಕೊಂಡಿದ್ದಾರೆ ಅದನ್ನ ನೀನಾದ್ರೂ ಕಂಡು ಹಿಡಿದೆ ಸುಮ್ಮನಿದ್ಯಲ್ಲ ಯಾಕೆ ಅಜ್ಜಿ ಅದನ್ನೆಲ್ಲ ನಾನು ಮಾಡದೇ ಇರ್ತೀನ ಎಲ್ಲೋ ಮಿಸ್ಟೇಕ್ ಆಗಿದೆ ಅದ್ರ ಮೇನ್ ಪಾಯಿಂಟ್ ಮಾತ್ರ ಸಿಗ್ತಾ ಇಲ್ಲ ಮಿಸ್ ಆಗ್ತಾನೆ ಇದೆ ಅಲ್ವೋ ಆ ಶಾಂತಮೂರ್ತಿ ಅವ್ರನ್ನ ಮೀಟ್ ಮಾಡಿ ಏನಾಯ್ತು ಅಂತ ಕೇಳೋದಲ್ವಾ ನಾನು ಅವ್ರನ್ನ ಕೇಳಿದೆ ಅಜ್ಜಿ ಅನು ಚಂದ್ರಕಾಂತ್ ಮಾವನಿಗೆ ತೋರಿಸಿದ ಸಾಕ್ಷಿನೆಲ್ಲ ಅನುದೆ ಅಂತ ಶಾಂತಮೂರ್ತಿ ಅವರೇ ಹೇಳಿದ್ರು ಅದಾದ್ಮೇಲೆ ನನಗೆ ಆ ವಿಷಯದಲ್ಲಿ ಮುಂದುವರಿಯಕ್ಕಾಗ್ಲಿಲ್ಲ ಹೋಮಕುಂಡದಲ್ಲಿ ಅನು ನವಧಾನಿ ಆಗದೆ ನಿಭಾಯಿಸಿದ್ದು ಸೇವಂತಿ ಹಾಕದ್ಮೇಲೆ ಅದು ಹೊತ್ಕೊಂಡು ಉರಿದಿದ್ದು ಅಮ್ಮ ಹೇಳ್ತಾ ಇರೋದು
ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೊಂದು ವಿಷಯ ನೆನಪಾಗ್ತಿದೆ ಅಜ್ಜಿ. ನಾನೊಂದಿನ ಅನು ತಂದಿದ್ದ ಸಾಕ್ಷಿಗಳನ್ನೆಲ್ಲ ತಗೊಂಡು ಶಾಂತಮೂರ್ತಿಯನ್ನು ನೋಡೋಕ್ಕೆ ಜೈಲಿಗೆ ಹೋಗಿದ್ದೆ. ಅಲ್ಲಿ ಏನಾಯ್ತು ಅಂದ್ರೆ, ಶಾಂತಮೂರ್ತಿಯವರು ನನ್ನನ್ನು ಯಾವಾಗ ನೋಡಿದ್ರು ತುಂಬಾ ಉತ್ಸಾಹದಿಂದ ಮಾತಾಡಿಸ್ತಿದ್ರು. ಮಾತುಗೊಮ್ಮೆ ಸೇವಂತಿ ಬಗ್ಗೆ ವಿಚಾರಿಸ್ತಾ ಇದ್ರು. ಆದ್ರೆ ಅವತ್ತು ಅವ್ರ ಮುಖದಲ್ಲಿ ಯಾವ ಉತ್ಸಾಹನೂ ಇರಲಿಲ್ಲ, ಸೇವಂತಿ ಬಗ್ಗೆನೂ ಕೇಳಲಿಲ್ಲ. ಆ ಸಾಕ್ಷಿಯೆಲ್ಲ ಅನುದೇ ಅಂತ ಹೇಳಿದ್ರು. ಯಾವ ರಿಯಾಕ್ಷನ್ ತೋರಿಸ್ದೆ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿ ಅವರು ನನ್ನ ಜೊತೆ ಮಾತಾಡದೆ ಒಳಗೆ ಹೊರಟೋದ್ರು. ಶಾಂತಮೂರ್ತಿಯವ್ರಿಗೆ ಹೆದರಿಸಿ ಸುಳ್ಳು ಹೇಳಿಸಿದ್ರೇನೋ ಅಂತ ನನಗೀಗ ಅನಿಸ್ತಾ ಇದೆ. ಅರ್ಜುನ, ಅವರು ಜೈಲಿನಲ್ಲಿದ್ದಾರೆ, ಅವ್ರನ್ನ ಹೆದರಿಸೋದಿಕ್ಕೆ ಹೇಗ್ ಸಾಧ್ಯ? ನಿಮ್ ಅನು ಇದ್ದಾಳಲ್ಲ, ಅವಳಿಗೆ ಒಬ್ಳು ಕ್ರಿಮಿನಲ್ ಫ್ರೆಂಡ್ ಇದ್ದಾಳೆ, ಸಾಕ್ಷಿ ಅಂತ, ಅವಳೇ ಹೆದರಿಸಿರ್ತಾಳೆ. ತಪ್ಪು ನಡೀತಿದೆ ಅಂತ ಗೊತ್ತಾದ್ಮೇಲೂ ನಾವೀಗ ಸುಮ್ಮನೆ ಇದ್ರೆ ನಮ್ಮಂತ ಮುಟ್ಟಾಳರು ಇನ್ಯಾರು ಇಲ್ಲ.